ನಾನು ಈ ನವಿಲಿನ ಎದುರುಗಡೆಯಿಂದ ಶೂಟ್ ಮಾಡಬೇಕಂತ ಟ್ರೈ ಮಾಡೋದು. ನಾನು ಎಷ್ಟು ಆದರೆ ಎದುರುಗಡೆ ತಿರುಗ್ತೇನೆ ನೋಡಿ ನೋಡಿ, ಅದು ಆಚೆಗೆ ತಿರುಗೋದು, ನಾನು ಆ ಸೈಡ್ ಬರುವಾಗ ಅದು ಈಚೆಗೆ ತಿರುಗೋದು. ಎಷ್ಟು ಹೊತ್ತಾದರೆ ಸಹ ನನಗೆ ಆ ರೀತಿಯಾಗಿ ಶೂಟಿಂಗ್ ಮಾಡಲಿಕ್ಕೆ ಬಿದ್ದೇ ಇಲ್ಲ ಅದು ನೋಡಿ. ನಮ್ಮ ಗಾಡಿಗಳಿಗೆಲ್ಲ ಆಯುಧ ಪೂಜೆ ಎಲ್ಲ ಆಯ್ತು ಇವತ್ತು. ನನ್ನ ಹಸ್ಬೆಂಡ್ ಎಲ್ಲಿಗೋ ಹೊರಡ್ತಾ ಇದ್ದಾರೆ ನನ್ನ ಗಾಡಿ ತಗೊಂಡು. ಆಯುಧ ಪೂಜೆ ಎಲ್ಲ ಮಾಡಿ ಆದಮೇಲೆ ಹೂವೆಲ್ಲ ಹಾಕಿ, ನಾನು ಹೂ ಬೇಡ ಅಂತ ಹೇಳಿದೆ, ಮನೆಯಲ್ಲಿರುವ ಹೂವೇ ಹಾಕು ಅಂತ. ಅದಕ್ಕೆ ಅವರು ಮತ್ತೆ ಆಯುಧ ಪೂಜೆ ಮಾಡಿದ್ದೇವೆ ಅಂತ ಗೊತ್ತಾಗೋದು ಹೇಗೆ ಹೇಳ್ತಾರೆ ಅಂದರೆ, ದಾಸವಾಳ ಎಲ್ಲ ಉದುರಿ ಹೋಗ್ತದಲ್ಲ. ಬಾ ಈಗ ವೆದರ್ ನೋಡಿ ಹೀಗೆ ಉಂಟಲ್ಲ, ಇನ್ನು ಮಧ್ಯಾಹ್ನ ಆಗುವಾಗ ನೋಡು ಎಂತೆಲ್ಲ ಆಗ್ತದೆ ಹೇಳಿ. ಹಾಯ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ, ಪ್ರೀತಿಯ ನಮಸ್ತೆ, ವೆಲ್ಕಮ್ ಟು ಅಶ್ವಿನಿ ವ್ಲಾಗ್ಸ್. ನೋಡಿ ಮಧ್ಯಾಹ್ನಕ್ಕೆ ಮಳೆ ಸ್ಟಾರ್ಟ್ ಆಯಿತು ನೋಡಿ. ಸಹ ಬೋರ್ ಆಗ್ತಾ ಉಂಟು ಹಸುಗಳಿಲ್ಲದೆ, ಬೊಗಳಲಿಕ್ಕೆ ಜನ ಇಲ್ಲ ಅಂತ ದಾರಿಯಲ್ಲಿ ಹೋಗುವವರಿಗೆಲ್ಲ ಬೊಗಳುದು. ಬಂಟಿ, ಏ ಬಂಟಿ ಬಂಟಿ, ಏ ನೋ 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 ನೋ. ಇವತ್ತು ಸಂಜೆಯ ಟೀ ನಂದು ಮಸಾಲ ಟೀ ಇದು. ಒಳ್ಳೆದಾಗ್ತದೆ. ನುಂಗ್ಲಿಕ್ಕೆ ಸಾಗುದಿಲ್ಲ ಅಂತ, ನೀರು ನುಂಗ್ಲಿಕ್ಕೆ ಸಾಗುದಿಲ್ಲ. ನನಗೆ ಶೀತ ಜ್ವರ ಎಲ್ಲ ಬರೋದು ಭಾರಿ ಅಪರೂಪ. ಬಂದರೆ ಹೀಗೆ ಗಂಟಲು ನೋವು ಎಲ್ಲ ಬಂದುಂಟಲ್ಲ, ಕಣ್ಣು ಬಿಡ್ಲಿಕ್ಕೆ ಆಗುದಿಲ್ಲ ನನಗೆ, ಕಣ್ಣಲ್ಲಿ ನೀರು ಬಳಬಳ ಬರ್ತದೆ. ಬಂಟಿ ಒಂದು ನೋಡುವ ಚಂದ ನೋಡಿ, ನಾನು ಇಲ್ಲಿ ಚಾ ಕುಡಿಯುವಾಗ ಸೋಫಾದ ಮೇಲೆ ಹತ್ತಿ ಎಂತ ಬಂಟಿ ನೀನು. ಹಾಂ ಹೋಗು ಹೋಗು ಹೋಗು. ಅವನಿಗೆ ಚಾ ಬೇಕಂತೆ, ನಾನು ದೋಸೆ ಮಾಡಿ ತಿನ್ನುವಾಗ ದೋಸೆ ಬೇಕಂತೆ ಬಂಟಿಗೆ. ದೋಸೆ ಬಡ, ಅದು ಬಾವಣೆದು ಸೌಂಡ್ ಆಗ್ತದಲ್ಲ ಅದಕ್ಕೆ ಅವನು ಓಂಗುದು ಓಂಗೆಲ್ಲ. ತಿಂದರೆ ಯಾವುದು ಸಹ ಆಗುದಿಲ್ಲ. ಹೋಗುವ, ಹ್ಞೂ ಹೋಗು ಹೋಗುವ. ಡೋರ್ ಯಾರು ಹಾಕೋದು? ಮಳೆಯನ ಪುಣ್ಯಕ್ಕೆ ಅಲ್ಲಿಗೆ ನಿಂತಿತು, ಜೋರು ಬರಲಿಲ್ಲ. ನಾನು ಗುಡುಗು ಸಿಡಿಲೆಲ್ಲ ಉಂಟ ಎಣಿಸಿದೆ. ನವಿಲು ನೋಡಿ, ಛಲ್ 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 ಮೇರಿ ಗೊಡೆ. ಚೂರಿ ಮುಳ್ಳು ಅಂದರೆ ಗೊತ್ತುಂಟ ನೋಡಿ, ಅದರಲ್ಲಿ ಹೂ ಬಿಡಲಿಕ್ಕೆ ಸ್ಟಾರ್ಟ್ ಆಗಿದೆ. ಚೂರಿ ಮುಳ್ಳಿನ ಹೂ ನೋಡಿ, ಇನ್ನು ಕಾಯಿ ಆಗ್ತದೆ. ಮತ್ತು ಕಪ್ಪು ಕಲರಿನ ಹಣ್ಣು ನಾವೆಲ್ಲ ಸಣ್ಣದಿರುವಾಗ ತಿಂತಾ ಇದ್ದೆವು ಶಾಲೆಯಿಂದ ಬರುವಾಗೆಲ್ಲ, ಎಷ್ಟು ಸಾಕ್ತಿತ್ತಿದು. ಬಾ ಓಡೆ ವೈಪುಣ, ಹಾ ಬ್ಯಾಡ್ ಬಾಯ್, ನೋ ಬಲ. ಅದು ಬಾಳೆಗೊನೆ ಇತ್ತಾಯ್ತಾ? ನಿನ್ನೆ ನಾನು ನೋಡಿದ್ದೆ, ಇವತ್ತು ನೋಡೋದ ನೋಡಿ ಅಂತೆ, ಬರೇ ಎಳತ್ತುಂಟು ಅಷ್ಟೇ. ಅದರಲ್ಲಿ ಎಲ್ಲ ತಿಂದಾಗಿದೆ ಮಂಗನಿಗೆ. ಇವತ್ತು ನಮ್ಮ ಮನೆಗೆ ನೋಡಿ ನಮ್ಮ ಫಾಲೋವರ್ ಬಂದಿದ್ದಾರೆ, ಇವರನ್ನು ನೋಡಿದ ನೆನಪಾಗ್ಬೋದು ಎಲ್ಲರಿಗೆ ಕೂಡ. ನಮ್ಮ ಬೆಳ್ಳಾರೆ ದೇವಸ್ಥಾನದ ಪೂಜೆಯವರು ಮತ್ತು ಅವರ ಮಿಸ್ಸೆಸ್, ತುಂಬ ಖುಷಿಯಾಯ್ತು. ಸರ್ಪ್ರೈಸ್ ವಿಸಿಟ್ ಆಯ್ತಾ, ನನಗೆ ಗೊತ್ತಾಗಲಿಲ್ಲ ಅಂತ. ಅದು ಸಹ ಇವತ್ತು ಮನೆಯಲ್ಲಿ ನಾನೊಬ್ಬಳೇ ಇರುವಾಗ, ಶೀತ ಜ್ವರ ಮನೆಯಲ್ಲಿ ಎಂತ ಸಹ ಇಲ್ಲ ಇವತ್ತು. ಇವರು ನಮ್ಮ ರೆಸಾರ್ಟ್ ಎಂತ ರೆಸಾರ್ಟ್ ಟೂರ್ ತಗೊಳ್ತಾ ಇದ್ದಾರೆ. ನಮ್ಮ ಸ್ಟ್ರೀಮ್ ಎಲ್ಲ ಉಂಟಲ್ಲ ತೋಟದ ಪಕ್ಕ ಎಲ್ಲ, ಅದು ವಿಡಿಯೋಗೆ ಮಾತ್ರ ನಿಮಗೆ ಅಷ್ಟು ಸಹ ಚಂದ ಕಾಣೋದು, ನ್ಯಾಚುರಲಿ ಅಷ್ಟು ಚಂದ ಇಲ್ಲ. ನಮ್ಮ ತೋಟಿನ ಒಂದು ಸೌಂದರ್ಯ ನೋಡಲಿಕ್ಕೆ ಬಂದಿದ್ದಾರೆ ಇಲ್ಲಿ. ನನಗೆ ವಾಯ್ಸ್ ಇಲ್ಲ ಅಂತ ಇವತ್ತು ಫುಲ್ಲು
ಸೂಪರ್ ಅಂತ. ಬೈ. ಲೀಸಿಗೆ ತಕೊಂಡವ್ರು ನೋಡಿ, ಹುಲ್ಲು ಹೊಡೆಸ್ತಾ ಇದ್ದಾರೆ ತೋಟದಲ್ಲಿ. ಈಗೊಂದು ಉದಾಸೀನ ಆಗ್ತದೆ. ಇವತ್ತು ಸಹ ಜ್ವರ ಬಿಟ್ಟಿದ ಇಲ್ವ ಅಂತ ನನಗೆ ಗೊತ್ತಾಗೋದಿಲ್ಲ ಅಂತ. ಎದ್ದು ನಡೆದಾಡಲಿಕ್ಕೆ ಸ್ಟಾರ್ಟ್ ಮಾಡಿದರೆ ಒಂಥರ ತಲೆ ಸುತ್ತಿದ ಹಾಗೆ ಎಲ್ಲ ಆಗ್ತಾ ಉಂಟು ನನಗೆ. ಮಲಗಿಕೊಂಡಿದ್ದರೆ ಮಲಗಲಿಕ್ಕೆ ಆಗೋದಿಲ್ಲ, ಹಾಗೆ ಅಂತ ಹೇಳಿ ಆಚೆ ಹೋಗಲಿಕ್ಕೆ ಸಹ ಆಗೋದಿಲ್ಲ. ಬೆಳಿಗ್ಗೆನಿಂದ ಒಂದು ಗಂಜಿ ಇಟ್ಟು ಕೂತ್ಕೊಂಡಿದ್ದೇನೆ. ಗಂಜಿ, ತುಪ್ಪ, ಉಪ್ಪು. ಬಾಯಿಗೆ ಒಂದು ಸ್ವಲ್ಪ ಸಹ ರುಚಿಯೇ ಆಗೋದಿಲ್ಲ ಅಂತ. ಒಂದು ಚೂರೇ ಚೂರಿ ಎಂಥ ಟೇಸ್ಟ್ ಅಂತ ಸಹ ಗೊತ್ತಾಗೋದಿಲ್ಲ. ಅದಕ್ಕೊಂದು ಮಿಡಿ ಉಪ್ಪಿನಕಾಯಿ ಹಾಕಿಕೊಂಡೆ, ಅದು ರಬ್ಬರ್ ತುಂಡು ಅಷ್ಟೇ, ಮತ್ತೆ ಎಂತ ಸಹ ಇಲ್ಲ. ಈ ನಮೂನೆದೊಂದು ಶೀತ ಜ್ವರ ಎಂತ ಅಂತ ನನಗೆ ಆಶ್ಚರ್ಯ ಆಗ್ತಾ ಉಂಟು. ತಲೆ ಎಲ್ಲ ಭಾರ ಭಾರ ಆಗ್ತಾ ಉಂಟು. ಇನ್ನು ಯಾವಾಗ ಕಡಿಮೆ ಆಗ್ತದಾ ಎಂಥ ಅವಸ್ಥೆ. ಒಳ್ಳೆ ಮೆಣಸಿನ ಕಷಾಯ ಮಾಡಿ ಕುಡಿಬೇಕೀಗ. ನಿನ್ನೆ ಕುಡ್ದಿದ್ದೆ ನಾನು, ಹಾಗೆ ಗಂಟಲು ನೋವು ಫುಲ್ಲು ಗುಣ ಆಗಿದೆ ಆಯಿತಾ. ಮತ್ತು ನಾನು ಉಪ್ಪು ಉಂಟಲ್ಲ, ಒಂದೊಂದು ಕಲ್ಲು ಉಪ್ಪನ್ನು ಬಾಯಿಗೆ ಹಾಕಿ ಅದರ ರಸ ನೀರನ್ನು ನುಂಗ್ತಾ ಇದೆ, ಹಾಗೆ ಸಹ ಇರ್ಬೋದು. ಗಂಟಲು ನೋವು ಫುಲ್ ಕಡಿಮೆ ಆಗಿದೆ. ಈಗ ನನಗೆ ತಲೆಭಾರ ಆಗೋದು ಮತ್ತು ಮೂಗಲ್ಲಿ ನೆಗಡಿಯಲ್ಲಿ ಉಂಟು ಗೊತ್ತಾಗೋದಿಲ್ಲ. ಮಲಗುವಾಗ ಚುರುಚುರು 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 ಅಂತೇಳಿ ಸೌಂಡ್ ಆಗೋದು ಅಂತ ನನಗೆ ನರಕ್ಕಾಗೋದು. ನಿನ್ನೆ ಮಧ್ಯರಾತ್ರಿ ಹಾಗೆ ನನಗೆ ಎಂತ ಆಯಿತು ಅಂತವೇ ಇಲ್ಲ. ಸಡನ್ನು ಮೈ ಬೆವರಲಿಕ್ಕೆ ಸ್ಟಾರ್ಟ್ ಆಯಿತು, ಜೋರು ಚಳಿ ಆಗಲಿಕ್ಕೆ ಸ್ಟಾರ್ಟ್ ಆಯಿತು, ಎಂಥದೋ ಎಲ್ಲ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಮತ್ತು ಎದ್ದು ಬಿಸಿನೀರೆಲ್ಲ ಮಾಡಿ ಕುಡಿದೆ, ಮಾಡಿ ಕುಡಿದು ಮತ್ತು ಮಲಗಲಿಕ್ಕೆ ಆಗೋದಿಲ್ಲ. ಆಚೆ ಈಚೆ ಆಚೆ ಈಚೆ ಹೋದೆ, ಎಂಥ ಮಾಡಿದರೆ ಸಹ ಮಲಗಲಿಕ್ಕೆ ಆಗೋದಿಲ್ಲ. ಸಾಧಾರಣ ನನಗೆ ನಿದ್ದೆ ಬರುವಾಗ ಗಂಟೆ 4 ಆಗಿದೆ ಅಂತ. ಭಯಂಕರದ ಅವಸ್ಥೆ, ನಂದು ಇಡೀ ರುಟೀನೇ ಹಾಳಾಗಿ ಹೋಗಿದೆ. ಹಸುಗಳು ಹೋದ್ಮೇಲೆ ಉಂಟಲ್ಲ, ಅಂದರೆ ಆ ಬೇಸರವನ್ನು ನನಗೆ ಎಂತ ಅನುಭವಿಸಲಿಕ್ಕೆ ಕೂಡ ಅವಕಾಶ ಇಲ್ಲ. ಅಷ್ಟು ನನ್ನ ಸ್ಥಿತಿಯಲ್ಲಿ ಶೋಚನೀಯವಾಗಿದೆ. ಹಾಗೆ ಒಂದು ಜೋರು ಮಳೆ ಎಲ್ಲ ಬಂತು, ಹಾಗೆ ಅಲ್ಲ. ಹೋಗುವ, ನಾನು ಬಟ್ಟೆ ಒಣಗಲಿಕ್ಕೆ ಹಾಕಲಿಕ್ಕೆ ಬಂದದ್ದು ಇಲ್ಲಿಗೆ. ಒಂದು ವೆದರ್ ನೋಡಿ ಅಂತೆ, ಫುಲ್ ಕ್ಲೌಡಿ ಇಷ್ಟ ಅಂತ. ಮಧ್ಯರಾತ್ರಿ ನಾನು ಎದ್ದು ಬಾಗಿಲು ಓಪನ್ ಮಾಡಿ ನೋಡ್ತೇನೆ, ಫುಲ್ಲು ಹೊಗೆ, ಇದು ಫಾಗ್ ಕಾಣ್ತವೇ ಇರಲಿಲ್ಲ. ಆ ನಮೂನೆ ಇತ್ತು ರಾತ್ರಿ ಫುಲ್ಲು, ಗೊತ್ತುಂಟ ಅಷ್ಟು ಬೇಗ ಚಳಿಗಾಲ ಬಂದ ಹಾಗೆ. ನಾನು ಕರ್ಕೊಂಡು ಬಂದದ್ದು ಆಟ ಆಡಲಿಕ್ಕೆ ಅಂತ. ಇವ ನೋಡಿದರೆ ಚಂದ ಮಾಡಿ ಮಲಗಿದ್ದಾನೆ ಇಲ್ಲಿ. ಹೋಗುವ ಹೋಗುವ, ಬಾ ಹೇಳು ಹೋಗುವ. ಹ್ಞೂ, ಹುಷಾರು. ಅಲ್ಲಿ ನಿಲ್ಲು ಸ್ವಲ್ಪ ಹೊತ್ತು, ಆಯಿತಾ? ವೆಯ್ಟ್, ಮತ್ತೆ ಹೋಗುವ. ವೆಯ್ಟ್, ಬಿಸಿನೀರು ಕುಡಿದು ಬರ್ತೇನೆ, ಆಯಿತಾ? ಇವತ್ತು ನೋಡಿ ನಾನು ಗ್ಲುಕೋಸ್ ತರಿಸಿಟ್ಟಿದ್ದೇನೆ, ನನಗೆ ಟಯರ್ಡ್ ಆಗ್ತದೆ ಅಂತ ಹೇಳಿ. ಮತ್ತು ಪುನಃ ಶೀತದ ಟ್ಯಾಬ್ಲೆಟ್ಸ್ ಕೂಡ ತರಿಸಿದ್ದೇನೆ. ಈಗ ಇದನ್ನು ಕುಡಿಬೇಕು ನೀರಿಗೆ. ಇದು ಇವತ್ತಿನ ನನ್ನ ಕೊನೆಯ ಊಟ, ರಾತ್ರಿಯ ಊಟ ಇವತ್ತಿದು. ಸೊ ಇದು ಊಟ ಮಾಡಿ ಆದಮೇಲೆ ಇನ್ನೊಂದು ಟ್ಯಾಬ್ಲೆಟ್ ತಗೊಳ್ಬೇಕು. ನೋಡಿ, ಒಂದು ಕಬ್ಬಿಣದ ಸೌಟು ತಗೊಂಡು ಅದರಲ್ಲಿ ನಾವು ಇಷ್ಟು ಕುಂಕುಮ ತಗೊಳ್ಳುವ. ಹೀಗೆ ಗ್ಯಾಸಲ್ಲಿಟ್ಟು ಸ್ವಲ್ಪ ಹೊತ್ತು ಸ್ಪೂನಲ್ಲಿ ಆಚೆಚೆ ಮಾಡಿಕೊಂಡು ಬಿಸಿ ಮಾಡಬೇಕು. ಈಗ ಇದು ಕೈಯಲ್ಲಿ ಮುಟ್ಟುವಷ್ಟು ಬಿಸಿ ಇರಬೇಕು. ನೋಡಿ, ಹೀಗೆ ತಗೊಂಡು ನೆತ್ತಿಗೆ ಹೀಗೆ ಸರಿ ಉಜ್ಜಬೇಕಂತೆ ಬಿಸಿ ಬಿಸಿ ಕುಂಕುಮವನ್ನು. ಹೀಗೆ ಹಾಕಬೇಕಂತೆ ನೆತ್ತಿಗೆ. ಸ್ವಲ್ಪ ಕಡಿಮೆ ಆಯ್ತಂತ ಬಿಸಿ. ಕುಂಕುಮ ಇಲ್ಲದಿದ್ದರೆ ಕಾಫಿ ಪುಡಿ ಆಗ್ತದಂತೆ. ಅವಸ್ಥೆ ನೋಡಿ ನನ್ನ ತಲೆದ್ದು. ದೇವಾ, ಇನ್ನು ತಲೆ ದಿಂಬು ಹಾಸಿಗೆ ಎಲ್ಲ ಕುಂಕುಮ ಮಯ ಆಗ್ಲಿಕ್ಕುಂಟು. ಸಪ್ರೇಟ್ ಮಲಗಬೇಕಷ್ಟೇ.
ನೋಡುವ ನಾಳೆ ಆಗುವಾಗ ಫುಲ್ ಗುಣ ಆದರೆ ಸಾಕು ಮಾರೆ, ಸಾಕಾಯ್ತು ನನಗೆ. ಎಷ್ಟು ದಿವಸ ಆಯಿತು ಗೊತ್ತುಂಟ? ನನಗೆ ಈ ಮಾತ್ರೆ ಎಲ್ಲ ತಗೊಳ್ಳೋ ಉಂಟಲ್ಲ, ಸಣ್ಣದಿರುವಾಗ ಅದು ನೆನಪಾಗೋದು. ಸಣ್ಣದಿರುವಾಗ ಮಾತ್ರೆ ಕುಡಿಯುವುದು ಅಂತ, ಮಾತ್ರೆ ಕುಡಿಯುವುದಾ ತಿನ್ನುವುದಾ ಗೊತ್ತಿಲ್ಲ, ನಾವೆಲ್ಲ ಮಾತ್ರೆ ಕುಡಿಯುವುದು ಅಂತ ಹೇಳೋದು ನನಗೆ ಆಗೋದೇ ಇಲ್ಲ. ನನಗೆ ಆವಾಗ ಸಹ ಹಾಗೆ, ವರ್ಷಕ್ಕೊಮ್ಮೆ ಮಾತ್ರ ಶೀತ ಜ್ವರ ಎಲ್ಲ ಬರೋದು. ಆಗ ನಾನು ಎಂತ ಮಾಡೋದು ಗೊತ್ತುಂಟ, ಗ್ಲಾಸಲ್ಲಿ ಸ್ವಲ್ಪ ಒಂದು ಸ್ಪೂನಷ್ಟು ನೀರು ಹಾಕಿ ಈ ಟ್ಯಾಬ್ಲೆಟನ್ನು ಅದರಲ್ಲಿ ಕರಗಿಸಿ 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 ಮತ್ತೆ ಆ ನೀರನ್ನು ಬುಳುಂ ಕೇಳಿ ಕುಡಿಯೋದು. ಅದು ಮತ್ತೆ ಸಹ ಮತ್ತೆ ಸಹ ವಾಕರಿಕೆ ಬರೋದು ಅಂತ. ಹಾಗೆ ಒಂದು ಮಾತ್ರೆ ತಿನ್ನೋದು ಅಂತ ಹೇಳಿದರೆ ಅಬ್ಬೋ, ಕೆಲವು ಸರ್ತಿ ಕೆಲವು ಮಕ್ಕಳೆಲ್ಲ ಕೂಗ್ತಾ ಇದ್ರು. ನನಗೆ ನೆನಪುಂಡು ಶಾಲೆಯಲ್ಲಿ ಎಲ್ಲ ಆಗೆಲ್ಲ ಡಾಕ್ಟರ್ ಎಲ್ಲ ಬರೋದು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಎಲ್ಲ, ಸಾರಿ ಗೌರ್ಮೆಂಟ್ ಶಾಲೆಗೆಲ್ಲ ಒಮ್ಮೊಮ್ಮೆ ಡಾಕ್ಟರ್ಸ್ ಎಲ್ಲ ಬರಲಿಕ್ಕೆ ಉಂಟು. ಅವರು ಹುಳದ ಮಾತ್ರೆ ಮತ್ತು ಕಬ್ಬಿಣ ಸತ್ವದ ಮಾತ್ರೆ ಎಲ್ಲ ಕೊಟ್ಟು ಹೋಗೋದು. ಅಲ್ಲಿ ಮಾತ್ರೆ ಅವರು ಅಲ್ಲಿಯೇ ತಿನ್ನಲಿಕ್ಕೆ ಕೊಡುವಾಗ ಕೆಲವು ಮಕ್ಕಳೆಲ್ಲ ಅಲ್ಲಿ ಕೂಗೋದು, ಅವರನ್ನು ನೋಡಿದ ಕೂಡಲೇ ಇಂಜೆಕ್ಷನ್ ಕೊಡ್ತಾರೆ ಅಂತೆಲ್ಲ ಹೇಳಿ ಕೂಗೋದು. ಸೊ ಇದೆಲ್ಲ ನೆನಪಾಗ್ತದೆ ನನಗೆ. ಅಂತೂ ಆ ಮೆಟಾಸಿನ್ ಇದು ಸ್ಮೆಲ್ ಈಗ ಸಹ ನನಗೆ ನೆನಪಾಗ್ತದೆ, ಅದು ಕೇಳಲಿಕ್ಕೆ ಸಹಿಸಲಿಕ್ಕೆ ಆಗೋದಿಲ್ಲ. ಹಾಗೆ ಈಗ ಇದನ್ನೊಂದು ತಿನ್ನುವ, ಹೇಗೆ ಸಹ ಫಸ್ಟಿಗೆ ನೀರು ಕುಡಿಯುವ. ಹಾಗೆ ಈಗ ಸಹ ಭಯಂಕರ ಹೆದರಿಕೆ ಮಾತ್ರ, ಅದು ಅರ್ಧದಲ್ಲಿ ಹಿಂದೆ ಬಂದರೆ ಮರ ಅಕ್ಕಂತ ಆದರೆ ಅಂತ ಹೇಳಿ. ಹಾಗೆ ನಿಮ್ಮ ನಿಮ್ಮ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿ ಆಯಿತಾ. ಇವಳಿ ಕುಂಕುಮ ಎಷ್ಟು ಒಳ್ಳೆ ಕುಂಕುಮ ನೋಡಿ ಅಂತೆ, ಹಳದಿ ಕುಂಕುಮ ಆ್ಯಕ್ಚುಲಿ ಹೇಗೆ ಮಾಡೋದು ಗೊತ್ತಿಲ್ಲ. ಅರಶಿನ, ತುಪ್ಪ, ಲಿಂಬೆ ಹುಳಿ ಮತ್ತು ಸುಣ್ಣದಲ್ಲಿ ಮಾಡೋದು. ಸೊ ನಾವು ಮನೆಯಲ್ಲಿ ಸಹ ಮಾಡ್ಬೋದು ಫ್ರೆಶ್ ಕುಂಕುಮವನ್ನು. ಒಳ್ಳೆ ನಮ್ಮ ದೇಸಿ ದನದ ತುಪ್ಪ ಸಹ ಬೇಕದಕ್ಕೆ.